ಅಂಡ್ ಪಾಪ ನಿಮ್ಮನ್ನೆಲ್ಲ ಸೀನಿಯರ್ ಅಂತಾರೆ, ನೀವು ಅಷ್ಟೊಂದು ಸೀನಿಯರ್ ತರ ಕಾಣಲ್ಲ, ಇವಳು ಕ್ವೆರಿ ಅಂಡ್ ಫಸ್ಟ್ಲಿ ಫಸ್ಟ್ಲಿ ಚಂದ್ರ ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಫಸ್ಟ್ ಸಿನಿಮಾ ಸೈನ್ ಅಂದರೆ ನನ್ನ ಜೊತೆ ಮಾತಾಡೋಕ್ಕೆ ನಾನು ಎಲ್ಲಿದ್ದೀನಿ ಅಲ್ಲೇ ಬಂದ್ಬಿಟ್ಟಿದ್ರು. ನಾನೆಲ್ಲೋ ಎಲ್ಲಿದ್ದೆ ಚಂದ್ರ ಸರ್, ಜಿಗಣಿಲಿದ್ದೆ ನಾನು. ಅಲ್ಲೇ ಬಂದರು ಅವ್ರದ್ದು ಹಾಗೆ ಅಂದರೆ ಅದೇ ಸ್ಪೀಡಲ್ಲಿ ಎಲ್ಲ ಡೀಲೆಲ್ಲ ಆಗೋಯ್ತು. ನಾನು ಆ್ಯಕ್ಚುಲಿ ಕೃಷ್ಣಗೋಸ್ಕರ ಕತೆ ಕೇಳಿದ್ದೆ, ನನಗೋಸ್ಕರ ಕೇಳಿರಲಿಲ್ಲ. ಅವರು ಅಲ್ಲೇ ಎಲ್ಲಿ ಬಂದರು ಅಲ್ಲೇ ಡೀಲ್ ಮುಗಿಸ್ಬಿಟ್ರು. ಅದಾದಮೇಲೆ ನಾನು ಮತ್ತೆ ಕತೆ ಕೇಳಿದೆ ಅಂದರೆ ನನ್ನ ಪಾತ್ರಕ್ಕೋಸ್ಕರ. ಬಟ್ ಎನಿವೆ, ತುಂಬ ಜನ ನಿರ್ಮಾಪಕರು ಹೇಳ್ತಾರೆ ನಾವು ಈ ಟೈಮಲ್ಲಿ ಸಿನಿಮಾ ಮುಗಿಸ್ತೀವಿ, ಈ ಟೈಮಲ್ಲಿ ರಿಲೀಸ್ ಮಾಡ್ತೀವಿ ಅಂತೆಲ್ಲ. ನಾನು ಮಾಡಿರೋ ಸಿನಿಮಾಗಳೆಲ್ಲರೂ ಅದೇ ಆಶ್ವಾಸನೆ ಕೊಡ್ತಾರೆ. ಬಟ್ ಐ ಥಿಂಕ್ ಹಿ ಈಸ್ ದ ಫಸ್ಟ್ ಪ್ರೊಡ್ಯೂಸರ್ ಹೇಳಿದ ಟೈಮಿಗೆ ಸಿನಿಮಾ ಮುಗಿಸಿ ಸಿನಿಮಾ ತರ್ತಾರೆ. ಇನ್ಫ್ಯಾಕ್ಟ್ ಇನ್ನೂ ಅರ್ಲಿ ತರಬೇಕು ಅಂತಿದ್ರು, ಅವ್ರ ಪ್ರಕಾರ ಸ್ವಲ್ಪ ಡಿಲೇ ಆಗಿದೆ ರಿಲೀಸ್. ಅಂದ್ರೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ಮುಗಿಸೋ ಅರ್ಜೆಂಟ್ ಅನ್ನೋಕ್ಕಿಂತ ಸಿನಿಮಾ ಬಗ್ಗೆ ಅಷ್ಟೇ ಪ್ಯಾಷನ್ ಕೂಡ ಇದೆ ಅವ್ರಿಗೆ. ಐ ಥಿಂಕ್ ಅವರು ಒಂದು ದೊಡ್ಡ ಸಿನಿಮಾ ಫ್ಯಾನೇ, ಸಿನಿಮಾದಲ್ಲಿ ಆ ಪ್ಯಾಷನ್ ಇದೆ ಅವ್ರಿಗೆ, ಅದು ತುಂಬ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಕಮಿಂಗ್ ಟು ಪಿ ಶೇಖರ್ ಸರ್, ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಂದು ಡೀಟೇಲ್ನ ನೋಡಿ ಸಿನಿಮಾ ಮಾಡುವಂಥ ಡೈರೆಕ್ಟರ್ಗಳು ಕೂಡ ಕಮ್ಮಿನೇ. ಆ ವಿಚಾರದಲ್ಲಿ ಒಂದು ಕಲರಿಂದ ಹಿಡಿದು ಒಂದು ಬಟ್ಟೆ ನಾವು ಹಾಕೋ ಅಂದರೆ ಆಕ್ಸೆಸರೀಸ್, ಯಾಕೆಂದರೆ ನಾನು ಮತ್ತು ಕೃಷ್ಣ ಸಿನಿಮಾ ಮಾಡ್ತಾ ಇದ್ದಿದ್ರಿಂದ ನಮಗೆ ಲವ್ ಮಾಕ್ಟೇಲ್ ಓಕೆ, ನನ್ನ ನಿಧಿ ಆದಿ ಒಂದು ಪರ್ಟಿಕ್ಯುಲರ್ ಲುಕ್ ಅವೆಲ್ಲ ಇದ್ದಿದ್ದರಿಂದ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾನು ಬೇರೆ ರೀತಿ ಈ ಪಾತ್ರದಲ್ಲಿ ಕಾಣಿಸ್ಕೋಬೇಕಿತ್ತು. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಅಪ್ರಿಸಿಯೇಷನ್ ಸಿಕ್ಕಿದೆ ನನಗೆ ಈ ಪೂಜಾ ಪಾತ್ರಕ್ಕೆ. ಕ್ರೆಡಿಟ್ಸ್ ಗೋಸ್ ಟು ಶೇಖರ್ ಸರ್. ಮುಂದೆ ಕೃಷ್ಣ ಹೇಳಿದಾಗೆ ಕಾಂಟೆಂಟ್ ಆಚೆ ಬರ್ತಾ ಬರ್ತಾ ಸಿನಿಮಾ ಕ್ವಾಲಿಟಿ ಏನು, ಸಿನಿಮಾ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಆ್ಯಂಡ್ ಓಕೆ, ಲವ್ ಬರ್ಡ್ಸ್ ಅಂತ ಟೈಟಲ್ ಇದೆ, ಅದೇ ಲವ್ ಮಾಕ್ಟೇಲ್ ಮಾಡಿದ್ದೀರಾ, ಟೂ ಮಾಡಿದ್ದೀರಾ, ಮತ್ತೆ ಲವ್ ಬರ್ಡ್ಸ್ ಮಾಡ್ತಿದ್ದೀರಾ, ಇದು ಖಂಡಿತವಾಗ್ಲೂ ಲವ್ಗೆ ಸೀಮಿತ ಆಗಿರುವಂಥ ಸಿನಿಮಾ ಅಲ್ಲ. ಲವ್ ಸಿನಿಮಾದ ಒಂದು ಭಾಗ ಅಷ್ಟೇ, ಅದು ಬಿಟ್ಟು ಬಹುತೇಕ ಸಿನಿಮಾಲ್ ಬೇರೆನೇ ಇದೆ. ಕೃಷ್ಣ ಸುಮಾರು ವಿಷಯಗಳು ಆಲ್ರೆಡಿ ಬಿಟ್ಕೊಟ್ರು, ನಾನು ಅದನ್ನು ಮಾಡಲ್ಲ ಯಾಕೆಂದ್ರೆ ಅದು ರಿಸ್ಕ್. ಇವಾಗ ಡೈರೆಕ್ಟರ್ ಪ್ರೊಡ್ಯೂಸರ್ ಅಕ್ಕಪಕ್ಕ ಕೂತಿದೆ. ನನಗೆ ತುಂಬ ಮಜಾ ಆಯ್ತು ಆ್ಯಕ್ಚುಲಿ ಲವ್ ಬರ್ಡ್ ಶೂಟ್ ಮಾಡಬೇಕಾದ್ರೆ. ನಾನು ಲವ್ ಮಾಕ್ಟೇಲ್ ಮಾಡ್ಬೇಕಾದ್ರೆ ಅಷ್ಟೊಂದು ಎಫರ್ಟ್ ಹಾಕಿರಲಿಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ, ಬಟ್ ಲವ್ ಬರ್ಡ್ಸ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ಅದೇ ತುಂಬ ಸೀನ್ಸ್ ಎಲ್ಲ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಪ್ರೀತಿ ಕೊಡೋದಕ್ಕೆ ಜಾಸ್ತಿ ಎಫರ್ಟ್ ಹಾಕೋದು ಅವಶ್ಯಕತೆ ಇಲ್ಲ. ಬೈಯೋದು ನೋಡಿ ಎಷ್ಟು ಖುಷಿ ಖುಷಿಯಾಗಿ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೆ ಎಫರ್ಟ್ ಹಾಕಿದೆ ಅಂತ ಹೇಳ್ತಾ ಇದ್ದೀನಿ. ಲವ್ ಬರ್ಡ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನಗು ಬಂದ್ಬಿಡ್ತಿತ್ತು ಸೀನ್ ಮಧ್ಯ, ಆಮೇಲೆ ತುಂಬ ಜಗಳ ಮಾಡಿಸ್ಬಿಟ್ಟಿದ್ದಾರೆ. ಐ ಥಿಂಕ್ ತುಂಬ ಅಂದರೆ ಕಪಲ್ಸ್ಗೆ ರಿಲೇಟ್ ಆಗೋ ಸಿನಿಮಾ ಇದು. ಜಗಳದ ವೈಸಲ್ಲಿ ಒಂದು ಪ್ರೀತಿ ಫೇಸ್ ಅಂತ ಇರುತ್ತೆ, ಆಮೇಲೆ ಒಂದು ಜಗಳ ಫೇಸ್ ಅಂತ ಇರುತ್ತೆ, ಆಮೇಲೆ ಏನಾಗುತ್ತೆ ಅನ್ನೋದೇ ಕತೆ. ನಾನು ತುಂಬ ಬಿಟ್ಕೊಡಲ್ಲ. ಬಟ್ ಲವ್ ಬರ್ಡ್ಸ್ ಮತ್ತೆ ಲವ್ ಸಿನಿಮಾ ಅಲ್ಲ ಇದು, ಲವ್ ಬಿಟ್ಟು ಬೇರೆ ಕಾಂಟೆಂಟ್ ಜಾಸ್ತಿ ಇದೆ ಕಥೆಯಲ್ಲಿ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.